श्री गणेशाय नमः, श्री गुरुभ्यो नमः, श्री सरस्वत्यै नमः, श्रीमात्रे नमः। भजे श्रीचक्रमध्यस्थां दक्षिणोत्तरयोस्सदां श्यामा वार्ताळि संसेव्यां भवानीं ललिताम्बिकां। एल्लरिगू नमस्कारगळु। आत्मीयरे, श्रीमातेयाद ललिता महात्रिपुरसुंदरिय परमानुग्रहदिंद हागू अम्मन स्वरूपराद निम्मेल्लर प्रोत्साहदिंद ಈ ಲಲಿತಾ ಸಹಸ್ರನಾಮದ ಸರಣಿಯು ಈಗ ನೂರರ ಘಟ್ಟವನ್ನು ತಲುಪಿದೆ ಅಂತ. ಆಕೆಯ ಅನುಗ್ರಹ ಹಾಗೂ ನಿಮ್ಮ ಬೆಂಬಲ ಈ ಎರಡನ್ನ ಹೀಗೇ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭವನ್ನು ಮಾಡೋಣ. ವಿಶೇಷವಾದ ಘಟ್ಟಕ್ಕೆ ಬಹಳ ವಿಶಿಷ್ಟವಾದ ಶ್ರೀನಾಮವೇ ಅಮ್ಮ ನುಡಿಸುತ್ತಿದ್ದಾಳೆ. 354ನೆಯ ಲಲಿತೆಯ ಶ್ರೀನಾಮ ಪಶುಪಾಶ ವಿಮೋಚಿನೀ ಅಂತ. ಪಶುಗಳನ್ನು ಪಾಶದಿಂದ ಅಮ್ಮ ಬಿಡುಗಡೆ ಮಾಡುತ್ತಾಳೆ. ಇದು ಬಹಳ ವಿಮರ್ಶೆಗೆ ಒಳಪಡಬಹುದಾದ ಶ್ರೀನಾಮ, ಬಹಳ ಆಳವಾಗಿ ಅರ್ಥೈಸಿಕೊಳ್ಳಬೇಕಾದ ನಾಮ. ಹಿಂದೆ ಹೇಳಿದಂತೆ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಿದರ ಫಲ ಈ ಶ್ರೀನಾಮ ನಮಗೆ ಕೊಡ್ತಾ ಇದೆ ಅಂತ ಹೇಳಿ. ಹೀಗಾಗಿ ಈ ನಾಮಕ್ಕೆ ಬಹಳ ವಿಶೇಷವಾದ ಅರ್ಥವನ್ನು ಬೇರೆ ಬೇರೆ ಮಹನೀಯರುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೆಲ್ಲ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಹಂತದಲ್ಲಿ ಈ ಪಶು ಪಾಶ ವಿಮೋಚನಿ ಅಂತ ಹೇಳಿದರಲ್ಲ, ಹಾಗಾದರೆ ಇದರಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ. ಪಶು ಯಾರು ಇಲ್ಲಿ, ಮತ್ತು ಈ ಪಶುವನ್ನು ಕಟ್ಟಿ ಹಾಕಿದವರು ಯಾರು, ಆ ಹಗ್ಗ ಅಂದರೆ ಆ ಪಾಶ ಯಾವುದದು, ಅಮ್ಮ ಯಾಕೆ ಈ ಪಶುವನ್ನು ಪಾಶದಿಂದ ಬಿಡಿಸಬೇಕು, ಈ ನಾಲ್ಕು ಪ್ರಶ್ನೆಗಳು ಉದ್ಭವವಾಗುತ್ತೆ. ಶ್ರೀತ ಲಕ್ಷ್ಮೀಧರರು ಸೌಂದರ್ಯ ಲಹರಿಗೆ ವ್ಯಾಖ್ಯಾನ ಮಾಡಿದಂಥ ಮಹನೀಯರು ಅವರು ಈ ಮಾತನ್ನು ಹೇಳ್ತಾರೆ. ಅಸಲು ಪಶು ಅಂದರೆ ಮೊದಲು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನಪ್ಪ ಅಂತ ಅವರು ಅರ್ಥವನ್ನು ಹೇಳ್ತಾರೆ. ಇಂದ್ರಿಯೈಹಿ ಪ್ರಪಂಚಂ ಪಶ್ಯತೆ ಇತಿ ಪಶುಹು ಅಂತ. ಅಂದರೆ ತನ್ನ ಜ್ಞಾನೇಂದ್ರಿಯಗಳಾಗಿರತಕ್ಕಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ಈ ಪ್ರಾಪಂಚಿಕವಾದ ವಿಷಯಗಳ ಆಹಾರ ಎಲ್ಲಿ ಎಲ್ಲಿ ಸಿಗುತ್ತೋ ಆ ಕಡೆಗೆ ಓಡುತ್ತೆ. ಈ ಓಡುವ ಲಕ್ಷಣವನ್ನೇ ಪಶುತ್ವ ಲಕ್ಷಣ ಅಂತ ಹೇಳಿ ಕರೀತಾರೆ. ಇಲ್ಲಿ ಕೇವಲ ಪಶ್ಯ ಅಂತ ಹೇಳಿರುವುದರಿಂದ ನೋಡುವುದು ಅಂತ ಮಾತ್ರ ಸೀಮಿತ ಮಾಡಬಾರದು ಅಂತ. ಏಕೆಂದರೆ ಇಂದ್ರಿಯೈಹಿ ಅಂತ ಹೇಳಿರುವುದು ಬಹುವಚನ ಅಂತ ನಾವು ತಿಳಿಯಬೇಕಾಗುತ್ತೆ. ಆದ್ದರಿಂದ ಕಣ್ಣು ನೋಡುವುದು ಮಾತ್ರವಲ್ಲದೆ ಉಳಿದ ಇಂದ್ರಿಯಗಳು ತಮ್ಮ ತಮ್ಮ ಆಹಾರಕ್ಕಾಗಿ ಅರಸಿಕೊಂಡು ಹೋಗುತ್ತೆ, ಅದನ್ನು ನಾವು ಪರಿಗಣಿಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಕಿವಿಗೆ ಕೇಳುವುದು ಆಹಾರ, ನಾಲಿಗೆಗೆ ರುಚಿ ಸವಿಯುವುದು ಮಾತನಾಡುವುದು ಆಹಾರ, ಹಾಗೆ ಮೂಗಿಗೆ ವಾಸನೆಯನ್ನು ಆಘ್ರಾಣಿಸುವುದು ಅದರ ಆಹಾರ, ಚರ್ಮಕ್ಕೆ ಸ್ಪರ್ಶ ಮಾಡುವುದು ಚರ್ಮದ ಆಹಾರವಾಗುತ್ತೆ. ಹೀಗಾಗಿ ಕಣ್ಣು ನೋಡುತ್ತಿದೆ ಅಂತ ಅಷ್ಟಕ್ಕೆ ನಾವು ಅರ್ಥವನ್ನು ಸೀಮಿತ ಮಾಡಬಾರದು ಅಂತ. ಉಳಿದ ಇಂದ್ರಿಯಗಳೂ ಸಹ ಅದರದರ ಆಹಾರದ ಕಡೆಗೆ ಗಮನವಹಿಸಿ ಓಡುತ್ತೆ ಪ್ರಪಂಚದಲ್ಲಿ, ಹೋಗಿ ಪಶುತ್ವ ಸ್ಥಾಯಿಯನ್ನು ಹೊಂದುತ್ತೆ ಅಂತ ಹೇಳುತ್ತಿರತಕ್ಕಂಥದ್ದು ಅಂತ. ಯಾವಾತನು ಈ ಐದು ಇಂದ್ರಿಯಗಳ ಮೂಲಕ ಅನುಭವಿಸುವಂಥ ಸುಖವೇ ಮಹಾದೊಡ್ಡದು ಅಂತ ಭಾವಿಸಿಬಿಡ್ತಾನೋ ಅವನನ್ನು ಪಶು ಅಂತ ಅವರು ಕರೆದಿದ್ದಾರೆ. ಅಂತಹ ಇಂದ್ರಿಯ ಸುಖಗಳು ಎಂಬ ಪಾಶವೇ ಮನುಷ್ಯನನ್ನು ಇಲ್ಲಿ ಕಟ್ಟ ಹಾಕುತ್ತೆ. ಹೀಗಾಗಿ ಪ್ರತಿಯೊಬ್ಬ ಜೀವಿಯು ಸ್ವಯಂ ತನ್ನನ್ನು ತಾನೇ ಈ ಬಂಧನದಲ್ಲಿ ಕಟ್ಟಿಕೊಳ್ತಾ ಇದ್ದಾನೆ. ಯಾರೋ ಹೊರಗಡೆನವರು ಬಂದು ಈತನನ್ನು ನಿಂತ್ಕೊಳ್ಳಯ್ಯ ನಿನಗೆ ಕಟ್ಟಾಕ್ತೀನಿ ಅಂತ ಹೇಳಿ ಕಟ್ಟು ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಕಟ್ಟು ಹಾಕೋದೂ ಇಲ್ಲ. ಆದ್ದರಿಂದ ಈ ಮನುಷ್ಯ ಲೋಕದ ಪಶುವಿಗಿಂತಲೂ ವಿಲಕ್ಷಣವಾದ ಪಶು. ಯಾಕೆಂದರೆ ಸಾಧಾರಣವಾದಂತಹ ಪಶುಗಳು ನಾವು ನೋಡ್ತೀವಲ್ಲ, ತನ್ನನ್ನು ತಾನು ಅದು ಕಟ್ಟಿಕೊಳ್ಳುವುದಿಲ್ಲ. ಅದರ ಯಜಮಾನ ಬರ್ತಾನೆ, ಕಟ್ಟಿ ಹಾಕ್ತಾನೆ, ಆಮೇಲೆ ಬಿಡಿಸ್ತಾನೆ. ಹೀಗಾಗಿ ಮಾನವ ಪಶುವಾಗಿ ತನ್ನನ್ನು ತಾನೇ ಪಾಶದಿಂದ ಬಂಧಿಸಿಕೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂದರೆ,
ಲೌಕಿಕವಾದ ಅತಿಯಾದ ಸುಖದ ಹಿಂದೆ ಬಿದ್ದು ತನ್ನನ್ನು ತಾನೇ ಕಾಮ್ಯ ಕರ್ಮವೆಂಬ ಪಾಶಕ್ಕೆ ಕಟ್ಟಿ ಹಾಕಿಕೊಳ್ಳುತ್ತಾ ಇದ್ದಾನೆ. ಸರಿ, ಈ ಪಶುವಾದ ಜೀವಿ ಪಾಶದಿಂದ ಬಂಧಿತನಾಗಲು ಕಾರಣ ಏನು ಅಂತ ಸ್ಮೃತಿಗಳು ಹೇಳುತ್ತೆ. ಅನಾದಿಮಲ ಸಂಚನ್ನ ಮಾಯಾ ಕರ್ಮಾವೃತೋ ವಿಭೋ ಶರೀರ ಶಿವತತ್ವಜ್ಞ ಭೇದೈಕ್ಯ ರಸಿಕೋ ಲಘು ಸರ್ವದಾ ಕರ್ಮಕರ್ತಾಚ ಸ್ವಕರ್ಮ ಫಲಭೋಜಕ ನಿತ್ಯ ವಿಷಯ ಸಂಸಕ್ತ ಸಕಲ ಪಶು ಉಚ್ಯತೆ. ಬಹಳ ವಿಶೇಷವಾದ ಚಿಂತನೆ. ಏನು ಹೇಳುತ್ತಿದ್ದಾರೆ ಅಂದರೆ, ಅವಿದ್ಯೆಯ ಫಲದಿಂದ, ಮಾಯೆಯ ಪ್ರಭಾವದಿಂದ ಶರೀರಕ್ಕೆ ಚೈತನ್ಯ ಸೀಮಿತ ಮಾಡಿಕೊಂಡು ಭೇದವನ್ನು ನೋಡ್ತಾ ಇದ್ದಾರೆ. ಕೇವಲ ದೇಹದ ಇಂದ್ರಿಯ ಭೋಗವೇ ಸುಖ ಅಂತ ಅವರು ಭಾವಿಸ್ತಾ ಇದ್ದಾರೆ. ಅದಕ್ಕಾಗಿ ಸದಾಕಾಲ ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿಯೇ ಇರ್ತಾನೆ. ಯಾವುದಕ್ಕಾಗಿ? ಇಂದ್ರಿಯ ಸುಖ, ದೇಹದ ಸುಖಕ್ಕಾಗಿ ಇಷ್ಟ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ಪಶುವಾಗಿ ಪಾಶದಿಂದ ಬಂಧಿತನಾಗ್ತಾನೆ, ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ. ಯಾಕೆ ಅಂದರೆ ಮತ್ತೆ ಭೋಗಿಸಲು ಅವನ ಹಿಂದಿನ ಜನ್ಮದ ಕಾಮ್ಯಕರ್ಮಗಳ ವಾಸನಾ ಬೀಜಗಳಿದೆಯಲ್ಲ, ಆ ವಾಸನಾ ಬೀಜಗಳು ಮತ್ತೆ ಅವನನ್ನು ಜನ್ಮಕ್ಕೆ ತರುತ್ತೆ. ಆ ಜನ್ಮದಲ್ಲಿ ಇನ್ನೇನು ಮಾಡುತ್ತಾನೆ? ಮತ್ತೆ ಸುಖಕ್ಕಾಗಿ ಹಾತೊರೀತಾನೆ, ಮತ್ತೆ ಸಾಯ್ತಾನೆ. ಇದು ಹುಟ್ಟು ಸಾವು ಎಂಬತಕ್ಕಂಥ ಮಹಾಪಾಶಕ್ಕೆ ಸಿಕ್ಕಿಕೊಂಡು ಈ ಪಶುವಾದ ಜೀವಿಯು ತನ್ನನ್ನು ತಾನೇ ಬಂಧನಕ್ಕೆ ಒಳಮಾಡಿಕೊಳ್ಳುತ್ತಿದ್ದಾನೆ. ಇಂತಹ ಪಶುವಾದ ಜೀವಿಯನ್ನು ಅವನ ಪುಣ್ಯ ಫಲದಿಂದ ಅವನ ಪಾಶವನ್ನು ಶ್ರೀಲಲಿತೆ ಬಿಡಿಸುತ್ತಿದ್ದಾಳಾದ್ದರಿಂದ ಪಶುಪಾಶ ವಿಮೋಚಿನಿ. ಇದು ಒಂದು ಅರ್ಥ. ಇನ್ನು ಎರಡನೇ ಅರ್ಥದಲ್ಲಿ ಶಿವಪುರಾಣದಲ್ಲಿ ಪರಮೇಶ್ವರನೇ ಈ ಮಾತನ್ನು ಹೇಳಿದ್ದಾನೆ. ಪಶುಪಾಶ ಪತಿರ್ಜ್ಞಾನಂ ಜ್ಞಾನಮಿತ್ಯವಿಧೀಯತೆ. ಇಲ್ಲಿ ಪಶು ಅಂದರೆ ಏನರ್ಥ ಅಂದರೆ, ದೇಶಕಾಲದ ಪರಿಮಿತಿಗೆ ಒಳಪಡುವುದೆಲ್ಲ ಪಶುಗಳೇ. ದೇಶಕಾಲಕ್ಕೆ ಅತೀತವಾದ ಮತ್ತು ಆ ದೇಶಕಾಲಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಆ ಪಶುಗಳನ್ನು ನಡೆಸುತ್ತಿರುವ ಶಕ್ತನು ಯಾರಿದ್ದಾನೋ ಅವನನ್ನು ಪಶುಪತಿ ಅಂತ ಕರೆದುಬಿಟ್ರು. ಈ ದೇಹವು ದೇಶಕಾಲಗಳ ಮಿತಿಗೆ ಒಳಪಟ್ಟಿದೆ, ಆದ್ದರಿಂದ ಅದು ಪಶು ಅನಿಸಿದೆ. ಮತ್ತು ಕರ್ಮ ಎಂಬ ಪಾಶಕ್ಕೆ ಬಂಧಿತವಾಗಿರುವಂಥದ್ದು ಜೀವಿ. ಈ ಪಾಶದ ಒಂದು ತಿದಿ ನಮಗೆ ಅರಿವಿಲ್ಲದೆ ನಮ್ಮನ್ನು ಬಂಧಿಸಿಬಿಟ್ಟಿದೆ. ಈ ಪಾಶದ ಮತ್ತೊಂದು ತುದಿ ಅಮ್ಮನ ಕೈನಲ್ಲಿದೆ, ಅಮ್ಮ ಅದನ್ನು ನಡೆಸ್ತಾ ಇದ್ದಾಳೆ. ಎಲ್ಲಿ ಕೂತು ನಡೆಸ್ತಾ ಇದ್ದಾಳೆ? ಏನು ಮಣಿದ್ವೀಪದಲ್ಲೆಲ್ಲಾದರೂ ಕೂತಿದ್ದಾಳೋ? ಇಲ್ಲ, ಪ್ರತಿಯೊಂದು ಶರೀರದಲ್ಲಿ ಇದ್ದುಕೊಂಡು ಚೈತನ್ಯ ಸ್ವರೂಪಳಾಗಿ, ಆತ್ಮಸ್ವರೂಪಳಾಗಿ, ದೇಶಕಾಲಗಳ ಮಿತಿಗೆ ಒಳಪಡದಂತಹ ಸರ್ವವ್ಯಾಪ್ತಳಾಗಿ ಸಕಲರಲ್ಲೂ ಇದ್ದುಕೊಂಡು ನಡೆಸ್ತಾ ಇದ್ದಾಳೆ. ಈ ಈಶ್ವರನಿಗೂ ಜೀವನಿಗೂ ಇರುವ ವ್ಯತ್ಯಾಸ ಏನಪ್ಪ ಅಂದರೆ, ಪಾಶ ಮಾತ್ರ. ಅದೇ ಉಪಾಧಿ ಅಥವಾ ಅಜ್ಞಾನ ಅಂತಲೂ ಹೇಳಬಹುದು. ಆ ಪಾಶ ತೆಗೆದುಬಿಟ್ರೆ, ಅದನ್ನು ಹರಿದು ಹಾಕಿಬಿಟ್ರೆ, ಅಂದರೆ ಶರೀರ ಅನ್ನುವಂಥದ್ದನ್ನು ಹರಿದು ಹಾಕಿಬಿಟ್ರೆ ಅಥವಾ ಅಜ್ಞಾನ ಎಂಬತಕ್ಕಂಥದ್ದನ್ನು ಇಲ್ಲದಂತೆ ಮಾಡಿಕೊಂಡು ಬಿಟ್ರೆ ಈ ಪಶು ಆ ಪತಿಯಲ್ಲಿ ಲೀನನಾಗಿಬಿಡುತ್ತಾನೆ. ಇದೇ ಪಶು ಪಾಶ ಪತಿ ಜ್ಞಾನ ಅಂತ ಶಿವನು ಹೇಳಿದ್ದಾನೆ. ಅಂದರೆ ಅದರ ವಿವೇಚನೆ ಅಂತ. ಅಂದರೆ ಪಶು ಅಂದರೆ ಜೀವಿ, ಪಾಶ ಅಂದರೆ ಕಾಮ್ಯಕರ್ಮದಿಂದ ಬಂಧಿಸಲ್ಪಡತಕ್ಕಂಥವನು ಅಥವಾ ಅಜ್ಞಾನದಿಂದ ಬಂಧಿಸಲ್ಪಟ್ಟಿರುವಂಥವನು ಅಥವಾ ಶರೀರವೇ ನಾನು ಎಂಬತಕ್ಕಂತಹ ಅಜ್ಞಾನದ ಅವಿದ್ಯೆಯಲ್ಲಿ ಬಂಧಿತನಾದವನು. ಹೀಗೆ ಅವನು ಪತಿಯನ್ನು ಮರೆತು ಬಿಟ್ಟಿದ್ದಾನೆ. ಯಾವಾಗ ಇವನು ಗುರು ಅನುಗ್ರಹಕ್ಕೆ ಬರ್ತಾನೋ, ಸಾಧನೆಗೆ ಒಳಪಡುತ್ತಾನೋ, ಆಗ ಅವನಿಗೆ ಗೊತ್ತಾಗುತ್ತೆ, ಈ ಪಾಶವನ್ನು ತೆಗೆದುಬಿಟ್ರೆ, ಶರೀರ ತೆಗೆದುಬಿಟ್ರೆ, ಅಜ್ಞಾನ ತೆಗೆದುಬಿಟ್ರೆ, ಅವಿದ್ಯೆಯನ್ನು ತೆಗೆದುಬಿಟ್ರೆ, ನನ್ನಲ್ಲಿರುವ ಶುದ್ಧ ಚೈತನ್ಯ, ಭಗವಂತನು ಅನಿಸಿಕೊಂಡಿರಬಹುದಾದಂಥ ಸರ್ವವ್ಯಾಪಕನಾದಂಥ ಪರಮೇಶ್ವರ ತತ್ವ ಎಲ್ಲ ಒಂದೇ. ಆದ್ದರಿಂದ ಜೀವಿಯಾದ ಪಶುವು ಕೇಳಿಕೊಳ್ಳಬೇಕಾದ್ದೇನಪ್ಪ ಅಂದರೆ, ಅಮ್ಮ ನಾನು ಅಸ್ವತಂತ್ರನು,
ನಿನ್ನನ್ನು ಬೇಡುತ್ತಿದ್ದೇನೆ ತಾಯಿ, ನೀನೇ ಪಶುಬಾದ ನನ್ನ ಕರ್ಮಪಾಶವನ್ನು ವಿಮೋಚನೆಗೊಳಿಸಬೇಕಮ್ಮ ಅಂತ ಹೇಳಿ ಕೇಳಿದರೆ ಆಕೆ ಪಶುಪಾಶ ವಿಮೋಚನೆಯಾಗಿ ಅನುಗ್ರಹಿಸುತ್ತಾಳೆ. ಇನ್ನು ಭಾಸ್ಕರರಾಯರು ಬಹಳ ಅದ್ಭುತವಾದ ಚಿಂತನೆಯನ್ನು ಹೇಳಿದ್ದಾರೆ. ಅಭೇದ ಜ್ಞಾನ ರೂಪ ವಿದ್ಯಾವಿಹೀನಾ ಪಶವಃ, ಯಾರು ತಮ್ಮನ್ನು ತಾವು ಪರಮಾತ್ಮನಿಗಿಂತಲೂ ಬೇರೆ ಅಂತ ತಿಳಿಯುತ್ತಾರೋ ಅವರೆಲ್ಲರೂ ಪಶುಗಳೇ. ಈ ದ್ವೈತ ಬುದ್ಧಿ ಇದೆಯಲ್ಲ, ಆ ದ್ವೈತ ಬುದ್ಧಿ ಇರುವರೆಲ್ಲರೂ ಪಶುಗಳು ಅಂತ ಹೇಳಿಬಿಟ್ರು. ಅಂದರೆ ದ್ವೈತ ಅಂದರೆ ಎರಡು ಅಂತ, ನಾನು ಬೇರೆ, ದೇವರು ಬೇರೆ, ಭಗವಂತ ಬೇರೆ ಅಂತ. ಈ ಪ್ರಾರಂಭದ ಹಂತದಲ್ಲಿ ದ್ವೈತ ತಪ್ಪು ಅಂತ ತಿಳಿಯಬಾರದು. ಪ್ರಾರಂಭದಲ್ಲಿ ಅದಿರಬೇಕು, ವ್ಯವಹಾರದಲ್ಲಿರಬೇಕು, ಕ್ರಿಯೆಯಲ್ಲಿ ಕೆಲಸಗಳಲ್ಲಿ ಇರಬೇಕು, ಭಕ್ತಿಯ ಪ್ರಾರಂಭದ ಹಂತದಲ್ಲಿದಿರಬೇಕು. ಹಾಗೆ ಗುರುಗಳ ಹತ್ತಿರ ದ್ವೈತ ಭಾವ ಇರಬೇಕು. ಅದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ, ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕಶ್ಚನ. ಅಂದರೆ ಯಾವಾಗಲೂ ಭಾವನೆಯಲ್ಲಿ ನಾನು ಭಗವಂತ ಒಂದು ಅನ್ನುವ ಭಾವನೆಯಲ್ಲಿ ಇರಬೇಕು, ಆದರೆ ಶರೀರತಃ ಮಾಡಬಹುದಾದ ಕ್ರಿಯೆ ವ್ಯವಹಾರಗಳು ಅದು ದ್ವೈತವಾಗಿ ಇರುತ್ತೆ. ಏಕೆಂದರೆ ಇದು ಪ್ರಪಂಚಕ್ಕೆ ಸಂಬಂಧಪಟ್ಟ ಶರೀರ, ಆದ್ದರಿಂದ ಇದರಲ್ಲಿ ಎರಡು ಅನ್ನುವಂಥದ್ದು ದ್ವೈತ ಅನ್ನುವಂಥದ್ದು, ಬೇರೆ ಬೇರೆ ಅನ್ನುವಂಥದ್ದು, ಭೇದ ಅನ್ನುವಂಥದ್ದು ಇರುತ್ತೆ. ಚೈತನ್ಯ ದೃಷ್ಟಿಯಲ್ಲಿ ಮಾತ್ರ ಒಂದೇ ಅನ್ನುವಂಥದ್ದು. ದಿನವೆಲ್ಲ ವ್ಯವಹಾರದಲ್ಲಿ ತೊಡಗಿದಂಥ ಮನುಷ್ಯ ಸ್ವಲ್ಪ ಕಾಲವಾದರೂ ಪರಮಾರ್ಥದ ಚಿಂತನೆಯ ನೆಲೆಯಲ್ಲಿ ತೊಡಗಿದಾಗ ಆ ಸ್ವಲ್ಪ ಕಾಲದಲ್ಲಾದರೂ ನಾನು ಪರಮಾತ್ಮನಿಗಿಂತಲೂ ಭಿನ್ನವಲ್ಲ ಎಂಬ ಧ್ಯಾನ ಸ್ಥಿತಿಯಲ್ಲಿ ಆತ ಸತ್ಯವನ್ನು ಅರಿಯಬೇಕಾಗುತ್ತೆ. ನಾನು ಅಂದರೆ ಚೈತನ್ಯ, ಶರೀರವಲ್ಲ ಎಂಬ ಭಾವ ಬಂದಾಗಲೇ ಅವನು ಮಾನವನಾಗುತ್ತಾನೆ. ಇಲ್ಲದೇ ಹೋದರೆ ಪಶುವಿಗೂ ಮನುಷ್ಯನಿಗೂ ವ್ಯತ್ಯಾಸವಿಲ್ಲ ಅಂತ ಅವರು ಹೇಳುತ್ತಾರೆ. ಇದೇ ಮಾತಿಗೆ ಪುಷ್ಟಿ ಕೊಡುವಂತೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಚಿಂತನೆಗೆ ಹೇಳಿದ್ದಾರೆ, ಯೋ ಅನ್ಯಾಂ ದೇವತಾಂ ಉಪಾಸತೆ ಅನ್ಯೋ ಅಸೌ ಅನ್ಯೋಹಂ ಅಸ್ಮಿ ಇತಿ ನಸ ವೇದಾಯಥಾ ಪಶು. ಯಾವಾತನು ದೇವನು ಬೇರೆ ನಾನು ಬೇರೆ ಅಂತ ಉಪಾಸನೆಯನ್ನು ಮಾಡ್ತಾನೋ ಅವನು ತನ್ನಲ್ಲಿರುವ ಚೈತನ್ಯಕ್ಕೂ ಪರಬ್ರಹ್ಮನಿಗೂ ವ್ಯತ್ಯಾಸವನ್ನು ಕಾಣುತ್ತಾನೋ ಅವನನ್ನು ಪಶು ಅಂತ ಕರೆಯಬೇಕು ಅಂತ. ಈಗಾಗಲೇ ಹೇಳಿದಂತೆ ಪೂಜೆ ಮಾಡುವಾಗ ನಾನು ಜೀವ, ಅಮ್ಮ ದೈವ, ಹಾಗೆ ಕೂತ್ಕೋಬೇಕು, ತಪ್ಪಿಲ್ಲ, ಅದು ಪ್ರಾರಂಭದ ಹಂತ. ಆದರೆ ಬರ್ತಾ 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 ಶುದ್ಧ ಅಂತಃಕರಣದಿಂದ ನಾವು ಅಮ್ಮನನ್ನು ಪೂಜಿಸುವುದು ಸತ್ಯವಾಗಿದ್ದರೆ, ಅಮ್ಮನೇ ನಮಗೆ ಮಾರ್ಗ ತೋರ್ತಾಳೆ, ಆಗ ಆ ಪಶುಭಾವ ದೂರ ಹೋಗಿ ಕರ್ಮಪಾಶದಿಂದ ಮುಕ್ತಗೊಳಿಸ್ತಾಳೆ. ಆಗ ಪರಮ ಸತ್ಯವೊಂದು ಗೊತ್ತಾಗುತ್ತೆ, ನಾನು ಅಹಮಿತ್ಯೇವ ವಿಭಾವಯೇ ಭವಾನಿ. ಯಾವುದನ್ನು ಸ್ತೋತ್ರದಲ್ಲಿ ಅಮ್ಮನನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ತೇವೋ, ಅಯ್ಯೋ ನಾನು ಅಮ್ಮನಿಗಿಂತಲೂ ಬೇರೆ ಇಲ್ಲ, ನಾನು ಭವಾನಿ ಆಗದೆ ಭವಾನಿಯನ್ನು ಪೂಜೆ ಮಾಡಲು ಸಾಧ್ಯವಿಲ್ಲ. ನಾ ರುದ್ರೋ ರುದ್ರಮರ್ಚಯೇತ್, ರುದ್ರನಲ್ಲದವನು ರುದ್ರನನ್ನು ಪೂಜಿಸಬಾರದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಈಗ ಮಂತ್ರ ಸ್ವರೂಪ ಆಗದೇ ಹೋದರೆ ಆ ವ್ಯಕ್ತಿ ಆ ಮಂತ್ರವನ್ನು ಜಪಿಸಬಾರದು ಅಂತ ಹೇಳಿದ್ದಾರೆ. ಅದಕ್ಕೇನ್ರಿ ಮಾಡಬೇಕು ಅಂದರೆ ಮಂತ್ರವನ್ನು ಮೊದಲು ನ್ಯಾಸ ಮಾಡಿಕೊಳ್ಳಬೇಕು. ಹಾಗೆ ನ್ಯಾಸ ಮಾಡಿಕೊಂಡಾಗ ನಾವೇ ಆ ಮಂತ್ರ ಸ್ವರೂಪರಾಗಿ ಬಿಡ್ತೀವಿ, ಆಗ ಆ ಮಂತ್ರವನ್ನು ಜಪಿಸಬಹುದು, ಆಗ ನಮಗೆ ಶಕ್ತಿ ಬರುತ್ತೆ. ಇದೇ ರುದ್ರ ಮಹಾನ್ಯಾಸದಲ್ಲಿ ಇರತಕ್ಕಂಥ ಪ್ರಕ್ರಿಯೆ ಅಂತ. ಹೀಗಾಗಿ ರುದ್ರನನ್ನು ನಮ್ಮಲ್ಲಿ ಆವಾಹನೆ ಮಾಡದೇ ಹೋದರೆ ನಾನು ರುದ್ರನನ್ನು ಅರ್ಚಿಸಲು ನನಗೆ ಯೋಗ್ಯತೆ ಬರೋದಿಲ್ಲ, ನಾನು ಪಶುತ್ವ ಸ್ಥಾಯಿಯಲ್ಲಿ ಇದ್ಕೊಂಡು ಪೂಜೆ ಮಾಡ್ತೀನಿ ಅಂತ ಆಗತ್ತೆ ಅಂತ. ಇನ್ನು ಲಿಂಗ ಪುರಾಣ ಈ ಮಾತನ್ನು ಹೇಳುತ್ತೆ, ಬ್ರಹ್ಮಾದ್ಯ ಸ್ಥಾವರಾಂತಾಶ್ಚ ದೇವ ದೇವಸ್ಯ ಶೂಲಿನೈಹಿ ಪಶವಃ ಪರಿಕೀರ್ತಿತಾಹ. ಬ್ರಹ್ಮದೇವನಿಂದ ಹಿಡಿದು ಸ್ಥಾವರದ ತನಕ ಎಲ್ಲವೂ ಎಲ್ಲವೂ ಸೇರಿ ಹೇಳ್ತಾ ಇದ್ದಾರೆ ಶಿವನಿಗೆ ಅವು ಪಶುಗಳೇ. ಅಂದರೆ ಇದರ ಒಟ್ಟು ಅರ್ಥ ಏನಪ್ಪ ಹೇಳ್ತಾ ಇದೆ ಅಂದರೆ, ಎಲ್ಲಿಯ ತನಕ
ಜೀವಿಗೆ ಆಸೆ ಅನ್ನತಕ್ಕಂಥದ್ದು ಇರುತ್ತೋ ಅಲ್ಲಿಯ ತನಕ ಅವನು ಪಶುಸ್ಥಾಯಿಯಲ್ಲಿ ಇರುತ್ತಾನೆ ಎನ್ನುವುದು ಅರ್ಥ ಅಂತ. ಅದಕ್ಕಾಗಿ ಡಿ ವಿ ಜಿ ಅವರು ಬಹಳ ಸುಂದರವಾದ ಕಗ್ಗದ ಮಾತಿನಲ್ಲಿ ಹೇಳಿದ್ದಾರೆ, ಆಸೆಗಳ ಕೆಣಕದಿರು, ಪಾಶಗಳ ಬಿಗಿಯದಿರು, ಕ್ಲೇಶದ ಪರೀಕ್ಷೆಗಳಿಗೆನ್ನ ಕರೆಯದಿರು, ಬೇಸರ ಪಾತಕದ ಸ್ಮೃತಿಯ ಚುಚ್ಚದಿರು ಎನ್ನುತ್ತ ಈಶನನು ಕೇಳಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಈ ಪಶುವಾಗಲಿಕ್ಕೆ ಕಾರಣವಾಗಿರುವಂಥದ್ದು ಬಹಳ ಪ್ರಧಾನವಾದದ್ದೇ ಪಾಶ ಅಂತ. ಈ ಪಾಶಗಳು ಅನೇಕ ವಿಧದಲ್ಲಿ ಹೇಳಿದ್ದಾರೆ, ಒಂದಲ್ಲ ಎರಡಲ್ಲ ಅಂತ ಯೋಗಶಾಸ್ತ್ರಗಳು ಏಳನ್ನ ಹೇಳಿದೆ. ಅವಿದ್ಯಾ, ಅಸ್ಮಿತ, ರಾಗಾಹ, ದ್ವೇಷಃ, ಅಭಿನಿವೇಶಃ, ಅಶನಃ, ಪಿಪಾಶ ಅಂತ. ಇದರ ಜೊತೆ ಜೊತೆಗೆ ಕುಲಾರ್ಣವ ಎಂಬ ಗ್ರಂಥದಲ್ಲಿ 62 ಪಾಶಗಳಿದೆ ಅಂತ ಹೇಳಿದ್ದಾರೆ, ಮನುಷ್ಯನನ್ನ ಮತ್ತೆ ಮತ್ತೆ ಜನ್ಮಕ್ಕೆ ಎಳೆಯುವಂಥ ಪಾಶಗಳು ಅಂತ. ಇಲ್ಲ, 62ನ್ನು ಈಗ ಹೇಳೋದಿಲ್ಲ, ಆದರೆ ಪ್ರಧಾನವಾಗಿ ಅವರು ಹೇಳಿದ್ದಾರೆ. ಅಷ್ಟಕ್ಕೆಲ್ಲ ಬಹಳ ಮುಖ್ಯವಾದದ್ದನ್ನು ಆರಿಸಿಕೊಂಡು ನಾನು ನಿಮ್ಮ ಮುಂದೆ ಹೇಳ್ತೇನೆ 8ನ್ನ ಅಂತ. ಆ 8 ಯಾವುದು ಅಂತ ಹೇಳ್ತಾರೆ, ಘೃಣ, ಶಂಕ, ಭಯಂ, ಲಜ್ಜಾ, ಜಿಗುಪ್ಸಾ, ಚೇತಿ ಪಂಚಮಿ, ಕುಲಂ, ಶೀಲಂಚ, ಜಾತಿಶ್ಚ, ಅಷ್ಟೋ ಪಾಶ ಪ್ರಕೀರ್ತಿತಃ. ಇಷ್ಟು ನಮ್ಮನ್ನು ಬಂಧಿಸುವ ಪಾಶಗಳು ಅಂತ ಹೇಳಿದ್ದಾರೆ. ಯಾವಾತನು ಈ 15ನ್ನು ತನ್ನಲ್ಲಿ ಗುಣರೂಪದಲ್ಲಿ ಇಟ್ಟುಕೊಂಡಿದ್ದಾನೋ ಅವನು ಮತ್ತೆ 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 ಜನ್ಮಕ್ಕೆ ಕಾರಣನಾಗುವಂಥ ಪಶುವಾಗಿ ಬಿಡ್ತಾನೆ. ಹೀಗಾಗಿ ಈ ಪಾಶಗಳಿಂದ ನಾವು ದೂರವಾಗಬೇಕು. ಹಾಗಾದರೆ ಏನು ಹೇಳ್ತಾ ಇದೆ ಆ ಪಾಶಗಳು ಯಾವುದು ಅನ್ನುವುದನ್ನು ಹೇಳ್ತಾ ಇದೆ ಅಂದರೆ, ಅವಿದ್ಯೆ ಅಂದರೆ ಆತ್ಮಾನಾತ್ಮ ವಿಷಯದಲ್ಲಿ ಜ್ಞಾನ ಇಲ್ಲದಿರುವಿಕೆ, ಇದೊಂದು ಪಾಶ. ಅಸ್ಮಿತ, ನಾನು ಎಂಬ ಅತಿಯಾದ ಅಭಿಮಾನ, ದುರಹಂಕಾರ, ಇದೊಂದು ಪಾಶ. ರಾಗ, ಅತಿಯಾದ ಆಸೆ, ಅತಿಯಾದ ಬಯಕೆ ಇದೆಯಲ್ಲ, ಇದೊಂದು ಪಾಶ ಮನುಷ್ಯನಿಗೆ. ದ್ವೇಷ, ಯಾವಾಗ ನಮ್ಮ ಆಸೆ ಕೈಗೂಡಲಿಲ್ಲವೋ ಆಗ ಸಹಜವಾಗಿ ಕ್ರೋಧ ಬರುತ್ತೆ, ಕ್ರೋಧ ದ್ವೇಷವಾಗಿ ಪರಿವರ್ತನೆಯಾಗುತ್ತೆ, ಹಾಗಾಗಿ ಇದೂ ಒಂದು ಪಾಶ. ಅಭಿನಿವೇಶ ಅಂದರೆ ಭೋಗದಲ್ಲಿ ದೋಷವಿದೆ ಅಂತ ಗೊತ್ತಿದ್ದರೂ ಮತ್ತೆ ಮತ್ತೆ ಆ ಭೋಗವನ್ನೇ ಬಯಸಿ ಹೋಗ್ತೇವಲ್ಲ, ಇದೂ ಒಂದು ಮಹಾಪಾಶವೇ ಮನುಷ್ಯನಿಗೆ. ಅಶನ ಅಂದರೆ ಹಸಿವು, ಹೊಟ್ಟೆ ಹಸಿವಿನ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಲೌಕಿಕವಾದ ಸರ್ವಾಧಿಕಾರ ನನಗೇ ಇರಬೇಕು ಅನ್ನುವಂಥ ಹಸಿವು, ಇದು ಒಂದು ಪಾಶ. ಪಿಪಾಶ, ಕಾಮನೆಗಳು, ಈ ಕ್ಷಣಕ್ಕೆ ಸಾಕು ಅನ್ನಿಸ್ಬೋದು, ಊಟ ಈ ಕ್ಷಣಕ್ಕೆ ಸಾಕು ಅನಿಸುತ್ತೆ, ರಾತ್ರಿ ಮತ್ತೆ ಬೇಕು ಅನಿಸುತ್ತೆ, ಅಂದರೆ ನೀರು ಈಗ ಕುಡಿದ್ರೆ ಇನ್ನೊಂದು ಗಂಟೆಗೆ ಬೇಕು ಅನಿಸುತ್ತೆ, ಅಂದರೆ ಬಾಯಾರಿಕೆ ಅಂತ. ಬಾಯಾರಿಕೆಗೆ ಹೇಳ್ತಾ ಇಲ್ಲ, ಆದರೆ ಕಾಮನೆಗಳಿಗೆ ಹೇಳ್ತಾ ಇರೋ ಮಾತು. ಪಿಪಾಶ ಅಂದರೆ ಬಾಯಾರಿಕೆ ಅಂದರೆ ಕಾಮನೆಗಳು ಅಂತ ಅಲ್ಲಿ ಅರ್ಥೈಸ್ಕೊಳ್ಬೇಕು, ಆದ್ದರಿಂದ ಇದು ಒಂದು ಪಾಶವೇ. ಇನ್ನು ಘೃಣ ಅಂದರೆ ಅತಿಯಾದ ಕರುಣೆ, ವೇದಾಂತದ ಮಾರ್ಗದಲ್ಲಿ ಸಾಧಕನಿಗೆ ಇದೂ ಮಹಾ ಜಾಡ್ಯವನ್ನು ಉಂಟು ಮಾಡುತ್ತೆ, ಪಾಶವನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಅರ್ಜುನ, ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಅತಿಯಾದ ಕರುಣೆ. ಇನ್ನು ಜಡಭರತ, ಪಾಪ ಜಿಂಕೆಯನ್ನು ಬಯಸಿ ಬಯಸಿ ಸತ್ತ, ಹೀಗಾಗಿ ಇದು ಒಂದು ಪಾಶ. ಶಂಕ, ಸಂಶಯ, ಇದಕ್ಕಿಂತಲೂ ದೊಡ್ಡ ವಿಷಯ ಇನ್ನೊಂದಿಲ್ಲ, ಸಂಶಯಾತ್ಮ ವಿನಶ್ಯತಿ, ಹೀಗಾಗಿ ಇದೊಂದು ಪಾಶ. ಭಯ, ಸಾಧನೆಗೆ ಮಹಾ ತೊಡಕು, ಮಹಾ ಕೆಟ್ಟದಾದ ದುರ್ಗುಣ ಅಂದರೆ ಭಯ, ಇದು ಒಂದು ಪಾಶ. ಲಜ್ಜ, ಆಧ್ಯಾತ್ಮ ಮಾರ್ಗದಲ್ಲಿ ಇದ್ದಾಗ ಯಾರು ನಮ್ಮನ್ನು ಏನು ಹೇಳಿದರೂ ನಿಂದಿಸಿದರೂ ನಾವು ಅದರ ಬಗ್ಗೆ ಚಕಾರವನ್ನು ಎತ್ತಬಾರದು, ಒಂದು ವೇಳೆ ಎತ್ತುವ ಲಕ್ಷಣ ಇದ್ದರೆ ಅದು ಲಜ್ಜ ಅಂತ ಕರೆದಿದ್ದಾರೆ, ಇದು ಪಾಶ. ಇನ್ನು ಜಿಗುಪ್ಸ, ಅಸಹ್ಯತೆ ಅಂತ, ಎಲ್ಲರಲ್ಲೂ ದೋಷವನ್ನು ಅಸಹ್ಯತನೆಯನ್ನು ಹುಡುಕುವಂಥದ್ದು, ಇದು ಒಂದು ಪಾಶ. ಕುಲ, ನನ್ನ ಕುಲ ಅಂತ ಅತಿಯಾದ ದುರಭಿಮಾನ, ಇದು ಒಂದು ಪಾಶ. ಶೀಲ, ನಾನು ಮಾತ್ರ ಶೀಲವಂತ, ನಾನು ಮಾತ್ರ ಗುಣವಂತ ಅಂತ ಹೇಳಿ ಭಾವಿಸಿ ಇನ್ನೊಬ್ಬರನ್ನು ಟೀಕಿಸುವಂಥದ್ದು, ಇದು ಒಂದು ಪಾಶ. ಜಾತಿ, ಇದಕ್ಕಿಂತಲೂ ಕೆಟ್ಟದಾದ ಪಾಶ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ನನ್ನವ, ನನ್ನ ಜಾತಿಯವ ಅನ್ನುವ ತಾರತಮ್ಯ, ಇದು ಒಂದು ಮಹಾಪಾಶ. ಇಷ್ಟು ಪಾಶಗಳಲ್ಲದೆ ಇದು ಇಷ್ಟು ಹೇಳಿದ್ದು 15 ಪಾಶಗಳಾಗುತ್ತೆ. ಆನಂದಗಿರಿಯ ಮತಕ್ಕಂಥ ಮಹಾತ್ಮರು ಅವರು ಹೇಳ್ತಾರೆ,
ಕಾಮ್ಯ ಕರ್ಮಗಳೇ ಮಹಾಪಾಶಗಳು, ಇದೇ ಜನ್ಮಾಂತರಕ್ಕೆ ಕಾರಣವಾಗುತ್ತೆ ಅಂದ್ರೆ ಇಷ್ಟೆಲ್ಲ ಹೇಳಿದ್ದು ಕಾಮ್ಯಕರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದೇ. ಈ ಎಲ್ಲಾ ಪಾಶಗಳು ಮನುಷ್ಯನನ್ನ ಪಶುವಾಗಿ ಪರಿವರ್ತನೆ ಮಾಡುತ್ತದೆ. ಇಂತಹ ಪಾಶದಿಂದ ಪಶುವಾದಂತಹ ನಾವು ಮುಕ್ತರಾಗಬೇಕಾದರೆ ಮೇಲೆ ಹೇಳಿದ 16 ಪಾಶಗಳಿಂದ ಮುಕ್ತರಾಗಬೇಕಾದರೆ ನಾವು ಕೆಲಸ ಮಾಡುವಾಗ ಏನಯ್ಯ ಮಾಡಬೇಕು ಅಂದರೆ ಒಂದೇ ಒಂದು ಮಾತು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ನಾನು ಕರ್ಮವನ್ನು ಮಾಡುತ್ತಿದ್ದೇನೆ, ಭಗವಂತ ಈ ಮುಂದಿನದ್ದು ಏನಿದೆಯೋ ಅದನ್ನು ನೋಡಿಕೊಳ್ಳಿ. ಇದನ್ನೇ ಕೃಷ್ಣ ಪರಮಾತ್ಮ ಹೇಳೋದು, ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚನ. ಹೀಗಾಗಿ ನಾವು ಕರ್ಮ ಮಾಡಬೇಕು, ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ, ಎಂತೆಂಥ ಮಾತು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಹೀಗಾಗಿ ನಾವು ಕೃಷ್ಣಾರ್ಪಣ ಬುದ್ಧಿಯಿಂದ, ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡಿದರೆ ಆ ಪಾಶ ಅನ್ನುವಂಥದ್ದೇ ಇರೋದಿಲ್ಲ. ಯಾವಾಗ ಪಾಶ ಇಲ್ಲವೋ ಪಶು ಪತಿಯಾಗಿಬಿಡ್ತಾನೆ ಅನ್ನುವಂಥದ್ದು. ಇನ್ನು ದೀಕ್ಷಿತರು ಹೇಳ್ತಾರೆ, ಪಶುಪಾಶ ಅಂದರೆ ಪಶೂನ್ ಜೀವಾನ್ ಪಾತಿ ರಕ್ಷತಿ ಇತಿ ಪಶವಃ. ಇಲ್ಲಿ ಪಶಪಃ ಅಂದರೆ ಪಶುಪತಿ ಅಂತ, ಪಶೂನ್ ಪಾತಿ ಇತಿ ಪಶಪಃ ಅಂತ ಅಂದರೆ ಪಶುಗಳನ್ನು ಪಾಲಿಸುವವನು ಶಿವನು ಅಂತಲೇ ಅರ್ಥವನ್ನು ಹೇಳಿದ್ದಾರೆ. ಅಂದರೆ ಇಂತಹ ಪಶುಪನಾದಂತಹ ಪರಮೇಶ್ವರನಲ್ಲಿ ಸದಾಕಾಲ ಅನುರಕ್ತನಾಗಿ ನಿರಂತರವಾಗಿ ಆತನ ಚಿಂತನೆ, ಆತನನ್ನು ಹೊಂದಬೇಕು, ಆತನನ್ನು ನೋಡಬೇಕು ಅನ್ನುವಂತಹ ಮಹಾಬಯಕೆ, ಅದನ್ನು ಹೆಬ್ಬಯಕೆ ಯಾರಿಗೆ ಸದಾಕಾಲ ಇರುತ್ತೋ ಅವರೇ ಪಶುಪಾಶಃ ಅಂದರೆ ಆತ್ಮಜ್ಞಾನಿ ಅಂತ ಹೇಳಿದ್ದಾರೆ. ಅಂದರೆ ಇವನಿಗೆ ಲೌಕಿಕವಾಗಿರುವಂತಹ ಯಾವುದೇ ವಸ್ತುಗಳಲ್ಲಿ ತಾದಾತ್ಮ್ಯವಿಲ್ಲ, ಯಾವುದು ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವುದು ಪಶುಪಃ ಅಂದರೆ ಪಶುಗಳನ್ನು ಪಾಲಿಸುವವನು, ಅವನೇ ಬೇಕಾಗಿದ್ದಾನೆ. ಆದ್ದರಿಂದ ಇವನು ಜ್ಞಾನಿ. ಇಂತಹ ಜ್ಞಾನಿಗೆ ಶಿವತತ್ವದಲ್ಲಿ ಅಮ್ಮ ಲಯ ಮಾಡಿಸುತ್ತಿದ್ದಾಳಾದ್ದರಿಂದ ಪಶುಪಾಶ ವಿಮೋಚಿನಿ. ಆತ್ಮೀಯರೇ, ಇಷ್ಟು ದೀರ್ಘಕಾಲದಲ್ಲಿ ಪಶುಪಾಶ ವಿಮೋಚನಿ ಅನ್ನುವ ನಾಮ ತುಂಬ ಸಮಯ ತಗೊಳ್ತು ಅಂತ ಕಾಣುತ್ತೆ. ತಗೊಂಡರೂ ಚಿಂತೆ ಇಲ್ಲ. ಯಾಕೆ ಅಂದರೆ ಅಮ್ಮ ಪಶುವಾದ ನಮ್ಮನ್ನು ಈ ಪಾಶದಿಂದ ಬಿಡುಗಡೆ ಮಾಡಲಿ ಎನ್ನುವ ಪ್ರಾರ್ಥನೆಯನ್ನು ಸಲ್ಲಿಸಿ ಅಮ್ಮನ ಪಾದಾರವಿಂದಗಳಿಗೆ. ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.